ಕಿತ್ತೂರಿನ ಗುರುವಾರಪೇಟೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಿರ್ಮಾಣ ಮಾಡಲಾಗಿದ್ದು ಈ ಶಾಲೆಯ ಏಳನೇ ತರಗತಿಯ ವಿದ್ಯಾರ್ಥಿನಿ ಇದೇ ವೇಳೆ ಮಾತನಾಡಿದ್ದು, ನಮ್ಮ ಶಾಲೆಯಲ್ಲಿ ಗ್ರಂಥಾಲಯ ಮಾಡಿರುವುದರಿಂದ ನಾನು ಓದುವ ಹವ್ಯಾಸ ಬೆಳೆಸಿಕೊಂಡಿದ್ದೇನೆ, ಅನೇಕ ವಿಷಯಗಳ ಬಗ್ಗೆ ತಿಳಿದುಕೊಂಡಿದ್ದೇನೆ ಎಂದು ತಿಳಿಸಿದ್ದಾರೆ. ಇನ್ನು ಪ್ರತಿ ಶನಿವಾರ ಎಲ್ಲ ಮಕ್ಕಳಿಗೆ ಪುಸ್ತಕವನ್ನು ಓದಲು ಕೊಡುತ್ತೇವೆ ಎಂದು ಹೇಳಿದ ಈ ಶಾಲೆಯ ಸಹ ಶಿಕ್ಷಕಿ ಮಂಜುಳಾ ಪಾಟೀಲ್ ಕೂಡ ಇದೇ ವೇಳೆ ಮಾತನಾಡಿದ್ದು, ಪ್ರಧಾನ ಗುರುಗಳಾದ ಸುರೇಶ ಶಿವಪ್ಪನವರವರು ಮಾತನಾಡಿದ್ದು, ನಮ್ಮ ಶಾಲೆಯಲ್ಲಿ ಗ್ರಂಥಾಲಯ ಪ್ರಾರಂಭ ಮಾಡಿದ್ದಕ್ಕೆ ಮಕ್ಕಳಿಗೆ ಓದಲು ಸಾಕಷ್ಟು ಅನುಕೂಲ ಆಗಿದೆ. ಎಲ್ಲ ಮಕ್ಕಳು ಬಹಳ ಆಸಕ್ತಿಯಿಂದ ಗ್ರಂಥಾಲಯದಲ್ಲಿರುವ ಪುಸ್ತಕಗಳನ್ನು ತೆಗೆದುಕೊಂಡು ಓದುವ ಹವ್ಯಾಸ ಬೆಳೆಸಿಕೊಂಡಿದ್ದಾರೆ ಎಂದರು. ಇನ್ನು ಗುರುವಾರಪೇಟೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗ್ರಂಥಾಲಯ ಪ್ರಾರಂಭ ಮಾಡಿದ್ದಕ್ಕೆ ಎಸ್ಡಿಎಂಸಿಯ ಅಧ್ಯಕ್ಷ ಆಸಿಫ್ ಇಕ್ಬಾಲ್ ಜಕಾತಿ, ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರಾದ ಹನುಮಂತ ಲಂಗೋಟಿ, ಹಳೆಯ ವಿದ್ಯಾರ್ಥಿಗಳು ಕೂಡ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಜಗದೀಶ್ ಕಡೋಲಿ, ಭಾರತ್ ವೈಭವ್ ನ್ಯೂಸ್, ಚನ್ನಮ್ಮನ ಕಿತ್ತೂರು. ನನ್ನ ಹೆಸರು ಶಿಲ್ಪಾ ಶಿವಯ್ಯ ಪೂಜಾರ್. ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಲೈಬ್ರರಿ ಮಾಡಿದ್ದರಿಂದ ನಾನು ಓದುವ ಹವ್ಯಾಸವನ್ನು ಹೆಚ್ಚಿಸಿಕೊಂಡಿದ್ದೇನೆ ಮತ್ತು ಅನೇಕ ವಿಷಯಗಳನ್ನು ತಿಳಿದುಕೊಳ್ಳುತ್ತಿದ್ದೇನೆ. ವಿಜ್ಞಾನ, ಭೂಗೋಳ ಎಲ್ಲ ವಿಷಯಗಳನ್ನು ಅರಿತಿದ್ದೇನೆ. ಶನಿವಾರ ನಾವು ಪ್ರತಿ ಶನಿವಾರ ಎಲ್ಲರಿಗೂ ಪುಸ್ತಕವನ್ನು ಕೊಟ್ಟು ಪ್ರತಿ ಶನಿವಾರ ಮರಳಿ ಪಡೆದುಕೊಳ್ಳುತ್ತೇವೆ. ಪಾಠಕ್ಕೆ ಸಂಬಂಧಿಸಿದ ಮಾಹಿತಿಗಳು ನಾನು ಮಾಹಿತಿಗಳನ್ನು ತೆಗೆದುಕೊಳ್ಳುತ್ತೇನೆ. ಮಾದರಿ ಪ್ರಾಥಮಿಕ ಶಾಲೆ, ಗುರುವಾರಪೇಟೆ, ಕಿತ್ತೂರು. ಈ ಒಂದು ನಮ್ಮ ಶಾಲೆಯಲ್ಲಿ ಒಂದು ಮುಖ್ಯವಾದಂತಹ ಉದ್ದೇಶವನ್ನು ನಾವು ಇಟ್ಕೊಂಡಿದ್ದೀವಿ. ಅದು ಯಾವ ಉದ್ದೇಶ ಅಂತಂದ್ರೆ ಉತ್ತಮವಾದ ಗ್ರಂಥಾಲಯದ ನಿರ್ಮಾಣ. ಯಾಕೆ ಉತ್ತಮವಾದ ಗ್ರಂಥಾಲಯದ ನಿರ್ಮಾಣ ಇರಬೇಕಂತಂದ್ರೆ ಮಕ್ಕಳ ಜ್ಞಾನವನ್ನು ಹೆಚ್ಚಿಸಲಿಕ್ಕೆ ಹಾಗೂ ಮಕ್ಕಳು ತಮ್ಮ ವೇಳೆಯನ್ನು ಸದುಪಯೋಗ ಮಾಡಿಕೊಳ್ಳಿಕ್ಕೆ ಗ್ರಂಥಾಲಯ ಅತ್ಯಂತ ಮುಖ್ಯವಾದದ್ದು. ಆದ್ರೆ ಮಗುವಿಗೆ ಓದುವಂತಹ ಒಂದು ಕಲೆಯನ್ನು ಬೆಳೆಸೋದು, ಹವ್ಯಾಸವನ್ನು ಬೆಳೆಸಬೇಕಾದ್ರೆ ಗ್ರಂಥಾಲಯದ, ಅದರಲ್ಲೂ ಸುಸಜ್ಜಿತವಾದ ಗ್ರಂಥಾಲಯ ಇದ್ರೆ ಮಗು ಓದಲಿಕ್ಕೆ ಇಷ್ಟಪಡ್ತೀವಿ. ಆ ಒಂದು ಉದ್ದೇಶವನ್ನು ಇಟ್ಕೊಂಡ ನಮ್ಮ ಶಾಲೆಯಲ್ಲಿ ನಮ್ಮ ಇಬ್ಬರು ಗುರುಗಳಾದಂತಹ ಕಾಯಕ್ಕೋಳ್ ಸರು ಹಾಗೂ ನಮ್ಮ ಗಿರಿಯಕ್ಕೋಳ್ ಸರ್ ಬಹಳಷ್ಟು ಶ್ರಮವನ್ನು ವಹಿಸಿದರು. ಗ್ರಂಥಾಲಯದವರು 3,000 ಪುಸ್ತಕಗಳನ್ನು ನಮ್ಮ ಗ್ರಂಥಾಲಯಕ್ಕೆ ಕೊಡುಗೆ ನೀಡಿದರು. ತದನಂತರ ರವಿ ತಳವಾರ್ ಅನ್ನುವಂತಹ ಇಂಜಿನಿಯರ್, ಇವರಲ್ಲಿ ಒಂದು ನಾವು ಸಹಾಯ ಹಸ್ತವನ್ನು ಕೇಳಿದಾಗ ಅವರು ಕೂಡ ಯಾವುದೇ ಮಾತನಾಡದೆ 10,000 ರೂಪಾಯಿಗಳನ್ನು ನಮ್ಮ ಗ್ರಂಥಾಲಯಕ್ಕೆ ನೀಡಿದರು. ಅಷ್ಟೇ ಅಲ್ಲದೆ ನಾವಲ್ಗಟ್ಟಿ ಸರು, ಕಿರಣ್ ಪಾಟೀಲ್ ಹಾಗೂ ಜಯ ಗಡದೆ ಮತ್ತು